ಪೋಸ್ಟ್ ನೆಪದಲ್ಲಿ ಹಿಂಸಾಚಾರಕ್ಕೆ ಈ ಪುಂಡ ಪ್ರಚೋದನೆಯನ್ನ ಕೊಟ್ಟಿರ್ತಾನೆ ಗಲಭೆಕೋರರ ದಂಡು ಕಟ್ಕೊಂಡು ಈ ಆಸಾಮಿ ಬೆಂಕಿ ಇಡುವಂತ ಕೆಲಸವನ್ನ ಮಾಡಿರ್ತಾನೆ ಗಲಭೆ ವೇಳೆ ನವೀನ್ ಮನೆಗೆ ಮೊದಲು ನುಗ್ಗಿದ್ದೆ ಯೂಸುಫ್ ಎನ್ನುವಂತ ಕಿಡಿಗೇಡಿ ಆರೋಪಿ ನವೀನ್ ಮನೆಗೆ ಬೆಂಕಿ ಇಟ್ಟಂತ ಯೂಸುಫ್ನನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ ಮನೆಗೆ ನುಗ್ಗಿ ಮೊದಲು ದಾಂದಲ್ ನಡೆಸಿದ್ದೆ ಈ ಯೂಸುಫ್ ಎನ್ನುವಂತ ಪುಂಡ ಈತ ಮೊದಲು ಬೆಂಕಿಯನ್ನ ಇಡ್ತಾನೆ ತದನಂತರ ಎಲ್ಲರಿಗೂ ಕೂಡ ಪ್ರಚೋದನೆ ಕೊಡುವಂತ ಕೆಲಸವನ್ನ ಕೂಡ ಮಾಡುತ್ತಾನೆ ವಸ್ತುಗಳನ್ನು ಚೆಲ್ಲಾಪಿಲ್ಲಿಯಾಗಿ ಎಸೆದು ಬೆಂಕಿಯನ್ನ ಹಚ್ಚುವಂತ ಕೆಲಸವನ್ನ ಮಾಡಿರ್ತಾನೆ ಎಸಿಪಿ ರವಿಪ್ರಸಾದ್ ನೇತೃತ್ವದ ತಂಡದಿಂದ ಆತನನ್ನ ಇದೀಗ ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಗಲಾಟೆ ನಡೆದು ಒಂದಷ್ಟು ದಿನಗಳಿಂದ ಈತನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಾ ಇದ್ದರು ಆದರೆ ಇಲ್ಲಿಯವರೆಗೆ ಆತ ಸಿಕ್ಕಾಕೊಂಡಿರಲಿಲ್ಲ ಅಂತೂ ಇಂತೂ ಮೊದಲು ಬೆಂಕಿ ಇಟ್ಟಂತ ಯೂಸುಫ್ನನ್ನ ಇದೀಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಕಿಡಿಗೇಡಿ ಬಂಧನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಷುವಲ್ಸ್ ಅನ್ನು ಇದೀಗ ಸ್ಕ್ರೀನ್ ಮೇಲೆ ಗಮನಿಸುತ್ತಾ ಇದ್ದೀರಿ ಓಕೆ ಇದೀಗ ಡಿಜಿಹಳ್ಳಿ ಪೊಲೀಸ್ ಠಾಣೆಯಿಂದ ನಮ್ಮ ಕರೆಸ್ಪಾಂಡೆಂಟ್ ಪುಟ್ರಾಜು ನೇರ ಸಂಪರ್ಕದಲ್ಲಿ ಜಾನಕ್ತಿದ್ದಾರೆ ಇನ್ನಷ್ಟು ಮಾಹಿತಿ ನೀಡ್ತಾ ಹೋಗ್ತಾರೆ ಪುಟ್ರಾಜು ಗಮನಿಸ್ತಾ ಇದ್ದೀವಿ ಮೊದಲು ಬೆಂಕಿ ಇಟ್ಟಂತ ಯೂಸುಫ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯದ ಅಪ್ಡೇಟ್ಸ್ ಏನಿದೆ ಪುಟ್ರಾಜು ಓಕೆ ಸದ್ಯ ಇನ್ನೊಮ್ಮೆ ನಮ್ಮ ಕರೆಸ್ಪಾಂಡೆಂಟ್ ಪುಟ್ರಾಜ್ ಅವರನ್ನ ಸಂಪರ್ಕಿಸೋಣ ಇಲ್ಲಿ ಗಮನಿಸ್ತಾ ಇದ್ವಿ ಗಲಾಟೆ ನಡೆದಂತ ದಿನ ಏನೇನಾಯ್ತು ಅಂತ ಬೆಳವಣಿಗೆಗಳನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಹೋಗೋದಾದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಅಕ್ಕನ ಮಗ ನವೀನ್ ಫೇಸ್ಬುಕ್ ನಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದ ಹಾಗೆ ಆ ಪೋಸ್ಟ್ ಅನ್ನು ಒಂದಷ್ಟು ಜನ ಗಮನಿಸುತ್ತಾರೆ ವಾಜಿದ್ ಮುಜಾಮಿಲ್ ಪಾಷಾ ಸೇರಿದಂತೆ ಒಂದಷ್ಟು ಜನ ಗಮನಿಸುತ್ತಾರೆ ಅವರೆಲ್ಲರೂ ಕೂಡ ಡಿಜಿಹಳ್ಳಿ ಪೊಲೀಸ್ ಠಾಣೆಯ ಬಳಿ ಹೋಗ್ತಾರೆ ಅಲ್ಲಿ ಗಲಾಟೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮತ್ತೊಂದು ಕಡೆಯಿಂದ ಯೂಸುಫ್ ನೇರಾನೇರವಾಗಿ ಒಂದಷ್ಟು ಜನರ ತಂಡವನ್ನು ಕಟ್ಕೊಂಡು ಬಂದು ನವೀನ್ ಮನೆ ಹತ್ರ ಬಂದು ಅಲ್ಲಿ ಗಲಾಟೆಯನ್ನು ಮಾಡೋದಕ್ಕೆ ಪ್ರಚೋದನೆಯನ್ನು ಕೊಡ್ತಾನೆ ಇನ್ನು ಡಿಜಿಹಳ್ಳಿ ಗಲಭೆಗೆ ಮೊದಲು ಬೆಂಕಿ ಹಚ್ಚಿದ್ದವನ ಪುಂಡಾಟ ಬಹಳ ಜೋರಾಗಿದೆ ನವೀನ್ ಮನೆಗೆ ಬೆಂಕಿ ಇಟ್ಟವನ ಧಿಮಾಕು ಇದೀಗ ಬಹಳ ಜೋರಾಗಿದೆ ಆತನ ಧಿಮಾಕು ಪೊಲೀಸರ ಲಾಟಿ ರುಚಿಗೂ ಈ ಪುಂಡ ಬುದ್ಧಿ ಕಲಿಯುವ ಹಾಗೆ ಕಾಣಿಸ್ತಾ ಇಲ್ಲ ಇಂತವರನ್ನ ಅಮಾಯಕರು ಅಂತ ಒಂದಷ್ಟು ಜನ ಕರೀತಾ ಇದ್ದಾರೆ ಮಾಧ್ಯಮಗಳ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಅಸಭ್ಯವಾದಂತ ವರ್ತನೆಯನ್ನು ತೋರಿದ್ದಾನೆ ಈ ಯೂಸುಫ್ ಪ್ಯಾಂಟ್ ತೋರಿಸಿ ಮಾಧ್ಯಮಗಳಿಗೆ ಆವಾಜ್ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾನೆ ಯೂಸುಫ್ ಬೆಂಕಿ ಇಟ್ಟು ಚೆಲ್ಲಾಪಿಲ್ಲಿ ಮಾಡಿದವನ ಹುಚ್ಚಾಟ ಮಾತ್ರ ಬಹಳ ಜೋರಾಗಿ ಇದೆ ಮಾಡಿದ್ದು ಮನೆಹಾಳ ಕೆಲಸವಾದರೂ ಕೂಡ ಇವರ ದಿಮಾಕಿ ಮಾತ್ರ ಕಡಿಮೆನೇ ಇಲ್ಲ ಮೊನ್ನೆನೂ ಗಮನಿಸ್ತಾ ಇದ್ವಿ ಇಂಥದ್ದೇ ಕೆಲಸವನ್ನ ಒಂದಷ್ಟು ಜನ ಪುಂಡ್ರು ಮಾಡ್ತಾ ಇದ್ರು ಇದೀಗ ಈ ಯೂಸುಫ್ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾನೆ ಈತ ಮಾಡಿದ್ದು ಮನೆಹಾಳು ಕೆಲಸ ಅಲ್ಲಿ ಬೆಂಕಿ ಇಡುವಂತ ಕೆಲಸವನ್ನ ಮಾಡಿದ್ದಾನೆ ಆದರೆ ಇಲ್ಲಿ ಮಾಧ್ಯಮಗಳ ಮುಂದೆ ಅಸಭ್ಯವಾದಂತ ವರ್ತನೆಯನ್ನು ತೋರ್ತಾ ಇದ್ದಾನೆ ಸದ್ಯಕ್ಕಂತೂ ಇವರ ಈ ದಿಮಾಕು ಈ ಪೊಗರು ಇದ್ಯಾವುದು ಕೂಡ ಕಡಿಮೆ ಆಗುವ ಹಾಗೆ ಕಾಣಿಸ್ತಾನೆ ಇಲ್ಲ ಮೊನ್ನೆ ಒಂದಷ್ಟು ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ವಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ಆರಾಮಾಗಿ ನಗ್ನಗ್ತಾ ಖುಷಿ ಖುಷಿಯಲ್ಲಿ ಓಡಾಡ್ಕೊಂಡಿದ್ರು ಅವರು ಇದೀಗ ಈತನ ವರ್ತನೆ ಈ ರೀತಿಯಾಗಿದೆ
ಓಕೆ ಪೊಲೀಸರು ಆತನನ್ನ ಬಂಧಿಸಿ ಕರೆ ತರುವಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾನೆ ಈ ಯೂಸುಫ್ ಎನ್ನುವಂತ ಪುಂಡ ನನ್ನ ಏನು ಮಾಡ್ಕೊಳ್ಳೋಕೆ ಆಗುತ್ತೆ ನೀವೆಲ್ಲರೂ ಕೂಡ ಸೇರಿ ಎನ್ನುವ ರೀತಿಯಲ್ಲಿ ಆತ ಅಸಭ್ಯವಾಗಿ ವರ್ತಿಸಿದ್ದಾನೆ ಇಂತವರನ್ನ ನಾವು ಅಮಾಯಕರು ಅಂತ ಕರೆಬೇಕು ಇಂತವರು ಪಾಪ ಏನು ಮಾಡಿಲ್ಲ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಎನ್ನುವಂತ ಮಾತನ್ನ ಹೇಳಬೇಕು ಕಾಂಗ್ರೆಸ್ ನ ಒಂದಷ್ಟು ಜನ ಮುಖಂಡರು ಹೇಳ್ತಿದ್ದಾರೆ ಅಮಾಯಕರು ಪಾಪ ಅವರಿಗೆ ಗೊತ್ತಾಗಿಲ್ಲ ಈ ಕಾರಣಕ್ಕಾಗಿ ಇಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಬೆಂಕಿ ಹಚ್ಚಿದ್ದು ಮಾತ್ರ ಅಲ್ಲ ಮತ್ತೊಂದು ಕಡೆಯಿಂದ ಧಿಮಾಕು ಮತ್ತೊಂದು ಕಡೆಯಿಂದ ಪೊಗರು ಈ ರೀತಿಯಾಗಿ ಅಸಭ್ಯ ವರ್ತನೆ ಇಂತರನ್ನ ನಾವು ಅಮಾಯಕರು ಅಂತ ಕರೀಬೇಕು ಏ ಪಾಪ ಬಿಟ್ಬಿಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಇವರನ್ನ ಕಳಿಸ್ಕೊಡಬೇಕು ಮಾಡಿದ್ದು ಮನೆಹಾಳ ಕೆಲಸ ಆದರೆ ಧಿಮಾಕಿಗೆ ಈ ಪೊಗರಿಗೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಮೊನ್ನೆ ತಾನೆ ಗಮನಿಸುತ್ತಾ ಇದ್ವಿ ಒಂದಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಆರಾಮಾಗಿ ನಗ್ನಗ್ತ ಏನು ಆಗಿಲ್ಲ ಎನ್ನುವ ರೀತಿಯಲ್ಲಿ ಫೋಸ್ ಕೊಡ್ತಾ ಇದ್ದರು ಮಾರನೆ ದಿನ ಇನ್ನೊಂದಷ್ಟು ಜನ ಪುಂಡರು ಮಾಧ್ಯಮ ಪ್ರತಿನಿಧಿಗಳಿಗೆ ಆವಾಜ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದರು ಯಾಕ್ರಿ ನಮ್ಮನ್ನ ವಿಡಿಯೋ ಮಾಡ್ತೀರಿ ನೀವು ಅಂತ ಹೇಳಿ ಮಾಡಿದ ಮನೆ ಹಾಳ ಕೆಲಸ ವಿಡಿಯೋ ಮಾಡ್ದಿ ಏನು ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಇದೀಗ ಮೊದಲು ಬೆಂಕಿ ಇಟ್ಟಂತ ಈ ಯೂಸುಫ್ನ ಅಸಭ್ಯ ವರ್ತನೆ ಈ ರೀತಿಯಾಗಿದೆ ಇದೀಗ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ ಆತಲ ಮಾಧ್ಯಮ ಪ್ರತಿನಿಧಿಗಳಿಗೆ ಒಂದು ರೀತಿಯಲ್ಲಿ ಅಣಕ ಮಾಡ್ತಾ ಹೋಗ್ತಾನೆ ಏನು ಮಾಡ್ಕೊಳ್ಳೋಕೆ ಆಗುತ್ತೆ ನನ್ನನ್ನ ಅಂತ ಹೇಳಿ ಇಂತವರಿಗೆ ನಾವು ಹಾರ ಹಾಕಿ ಗೌರವಿಸುವಂತ ಕೆಲಸವನ್ನ ಮಾಡಬೇಕು ಇವರೆಲ್ಲರೂ ಕೂಡ ಅಮಾಯಕರು ಅಂತ ಇಂತ ಪೊಗರನ್ನ ತೋರಿಸುವಂತ ಪುಂಡರಿಗೆ ಪಟ್ಟವನ್ನ ಕಟ್ಟುವ ಕೆಲಸವನ್ನ ಮಾಡುತ್ತಿದ್ದಾರೆ ಸದ್ಯ ಒಂದಷ್ಟು ವಿಜುವಲ್ಸ್ ಅನ್ನು ಕೂಡ ಗಮನಿಸುತ್ತಾ ಇದ್ದೀರಿ ಈ ಪುಂಡರು ಈ ಕಿಡಿಗೇಡಿಗಳು ಯಾವುದೇ ಕ್ಷಮೆಗೂ ಕೂಡ ಅರ್ಹರು ಅಲ್ಲವೇ ಅಲ್ಲ ಒಂದು ಕಡೆಯಿಂದ ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಿ ಬೆಂಕಿಯನ್ನು ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಶಾಸಕರ ಮನೆ ಬಳಿ ತೆರಳಿ ಅಲ್ಲೂ ಕೂಡ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಸಿಕ್ಕ ಸಿಕ್ಕ ವಾಹನಗಳನ್ನು ವಸ್ತುಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಎದುರುಗಡೆ ಯಾರು ಸಿಕ್ಕಿದ್ದಾರೆ ಅವರೆಲ್ಲರನ್ನು ಕೂಡ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇಷ್ಟಾದ ನಂತರವೂ ಕೂಡ ಕನಿಷ್ಠ ಪಶ್ಚಾತ್ತಾಪ ಅಥವಾ ತಪ್ಪು ಮಾಡಿಬಿಟ್ವಿ ಎನ್ನುವಂತ ಮನೋಭಾವನೆ ಇವರು ಯಾರಿಗೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಕೇವಲ ನವೀನ್ ಪೋಸ್ಟ್ ಮಾತ್ರ ಇವರಿಗೆ ಈ ಗಲಭೆಗೆ ಕಾರಣ ಅಂತ ಅಂದುಕೊಂಡ್ರೆ ತಪ್ಪೇ ತಪ್ಪು ಅದು ಕೇವಲ ನೆಪ ಮಾತ್ರ ಮೊದಲೇ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಬಂದು ಇಂತಿಂತ ಕಿಡಿಗೇಡಿಗಳ ಕೆಲಸವನ್ನ ಮಾಡಬೇಕು ಇಂತ ಕೃತ್ಯವನ್ನ ಮಾಡಬೇಕು ಅಂತ ಹೇಳಿ ಬಂದ ಹಾಗೆ ಕಾಣಿಸ್ತಾ ಇದೆ